नमस्कार स्नेहितरे, मुलगे जयंती प्रोग्राम क्लास के तमगेलू स्वागत। इवत्तु नानु आरपीएम मत्तु कटिंग स्पीड अन्नु हेगे फाइंड आउट माडबेकदन्न ई क्लास अल्ली तमगे डीटेल आगि एक्सप्लेन माडुत्तेने। आलरेडी नानु इवाग ई बोर्ड मेले क्याल्कुलेशन गणित माडि अदन्न इळिसिद्देने, बन्नी नोडोण। कटिंग स्पीड ना माड़े नमगे फार्मुला गोत्तिरबेकु। याव फार्मुला अंदरे कटिंग स्पीड सी एस इजिकल टू पैडियन बै थाउजेंड, सी एस इजिकल टू पैडियन बै थाउजेंड। ई फार्मुला ना कोट्टकंत गिवन डाटा एनिदे आ वैल्यू इदरल्ली हाकि मल्टिप्लिकेशन मत्तु गुणाकार मत्तु भागाकार माडिदाग ನಮಗೆ ಅದರದ್ದು ರಿಸಲ್ಟ್ ಬಂದುಬಿಡುತ್ತೆ. ಇವಾಗ ಇಲ್ಲಿ ನಾನು ಒಂದು ಇಮ್ಯಾಜಿನೇಷನ್ ಅಂದರೆ ಒಂದು ಡಾಟಾವನ್ನು ತಗೊಂಡಿದ್ದೇನೆ. ಇಲ್ಲಿ ಯಾವ ಡಾಟಪ್ಪ ಅಂದರೆ ಗಿವನ್ ಡಾಟಾ ಏನಪ್ಪ, ನಮಗೆ ಕಟ್ಟಿಂಗ್ ಸ್ಪೀಡ್ ಗೊತ್ತಿದೆ ಎಷ್ಟಿದೆ. ನಮ್ಮ ಕಟ್ಟಿಂಗ್ ಸ್ಪೀಡ್ ವ್ಯಾಲ್ಯೂ 110 ಇದೆ, 110 mm. ಕಟ್ಟಿಂಗ್ ಸ್ಪೀಡು 110 meter per minute ಅಂತಿದೆ. 110 meter per minute. ಇದು ಪೈ ಏನಿದೆಲ್ಲ, ಈ ಪೈ ಬೆಲೆ ಕಾನ್ಸ್ಟಂಟ್ ಬೆಲೆ ಇದು. ಇದು ಪೈ ವ್ಯಾಲ್ಯೂ ಏನದಪ್ಪ ಅಂದರೆ ಪೈ ಬೆಲೆ ಇಲ್ಲಿ ಹೇಳಿದ್ದೀನಿ ನೋಡಿ, ಇಲ್ಲಿ 22/7 22/2 ಅಂದರೆ ಇದನ್ನು ಭಾಗಾಕಾರ ಮಾಡಿದಾಗ 3.142 ಬರುತ್ತೆ. ಈ ಫಿಕ್ಸ್ ವ್ಯಾಲ್ಯೂ ಇದೆ ಇಲ್ಲಿ ಪೈ, ನಾವು ತಗೋತಕ್ಕಂಥ ವ್ಯಾಲ್ಯೂ ಇಲ್ಲ. ಪೈ ಮೀನ್ಸ್ ಏನಿದೆ 22/7 3.142 ಇದರ ಫಿಕ್ಸ್ ಬೆಲೆ ಇದೆ. ಆಮೇಲೆ ಇದರಲ್ಲಿ ಡಿ ಮತ್ತು ಎನ್ ಕಟ್ಟಿಂಗ್ ಸ್ಪೀಡ್ ಇಜಿಕಲ್ ಟು ಪೈ ಅಂದರೆ 22.7, ಇದನ್ನು ಡಿವೈಡೇಷನ್ ಮಾಡಿದಾಗ 3.14 ಬರುತ್ತೆ. ಇಲ್ಲಿ ಎನ್ ಅಂದರೆ ಏನು, ಆರ್ ಪಿ ಎಮ್. ಆರ್ ಪಿ ಎಮ್ಗೆ ನಾವಿಲ್ಲಿ ಏನಂತ ಈ ಫಾರ್ಮುಲಾದ ವ್ಯಾಲ್ಯೂನ ಆರ್ ಪಿ ಎಮ್ ರೆವಲ್ಯೂಷನ್ ಪರ್ ಮಿನಿಟ್ ಅಂತ. ಮತ್ತು ನಾವು ಇದನ್ನು ಕಟ್ಟಿಂಗ್ ಸ್ಪೀಡ್ ಕಂಡುಹಿಡಬೇಕಾದ್ರೆ ಇದೇ ಫಾರ್ಮುಲಲ್ಲಿ ಆರ್ ಪಿ ಎಮ್ ಕಂಡುಹಿಡಬೇಕಾದ್ರೆ ಏನು ಮಾಡೋಕ್ಕಪ್ಪ ಅಂದರೆ ಇದು ಓರೆ ಗುಣಕರಾಗಿ ಮೇಲುಗಡೆ ಹೋಗುತ್ತೆ, 1000 ಮೇಲೆ ಹೋಗುತ್ತೆ. ಕಟ್ಟಿಂಗ್ ಸ್ಪೀಡ್ ಇಲ್ಲಿಂದ ಇಲ್ಲಿ ಬರುತ್ತೆ, ಮೇಲಿಂದ ಕೆಳಗಡೆ ಇವು ಸಂಖ್ಯೆಯನ್ನು ಕೆಳಗಡೆ ಬರುತ್ತೆ. ಇಲ್ಲಿ ಕೊಟ್ಟಕ್ಕಂಥ ಡಾಟಾಗಳು ಇಲ್ಲೇನಿದೆ ನೋಡಿ, ಕೊಟ್ಟಿರ್ಕಂಥ ಡಾಟಾ ಗಿವನ್ ಡಾಟಾ ಏನಿದೆ, ಕಟ್ಟಿಂಗ್ ಸ್ಪೀಡ್ 110 meter per minute, ಪೈ ವ್ಯಾಲ್ಯೂ ಗೊತ್ತಿದೆ ನಮಗೆ 22/7, ಇದು ಫಿಕ್ಸ್ ವ್ಯಾಲ್ಯೂ. ಇದು ನಾವು ತಗೊಂಡಿದ್ದಕ್ಕಂಥ ಎಲ್ಲ ಕಾನ್ಸ್ಟೆಂಟ್, ಇದು ಫಿಕ್ಸ್ಡ್ ವ್ಯಾಲ್ಯೂ ಫಾರ್ಮುಲಾದು ಪೈ ವ್ಯಾಲ್ಯೂ. ಮತ್ತು ಡಯಾಮೀಟ್ರ್ ನಾನು ಇಲ್ಲಿ 20 mm ತಗೊಂಡಿದ್ದೇನೆ, ಡಯಾಮೀಟ್ರ್ 20 mm ಡಯಾಮೀಟ್ರು. ಮತ್ತು ನಮ್ಗೆ ಏನು ಕಂಡುಹಿಡಬೇಕಪ್ಪ ಅಂದರೆ ಇಲ್ಲಿ ಆರ್ ಪಿ ಎಮ್ ಕಂಡುಹಿಡಬೇಕು. ಆರ್ ಪಿ ಎಮ್ ಅಂದರೆ ಎನ್ ಅಂತ, ಆರ್ ಪಿ ಎಮ್ ಅಂದರೆ ಎನ್. ಇಲ್ಲಿ ಎನ್ ಈ ಬೆಲೆಯನ್ನು ನಾವು ತೆಗಿಬೇಕು. ಅಂದರೆ ಇದು ಇಲ್ಲಿಗಡೆ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದೆ, ಕೊಟ್ಟಕ್ಕಂಥ ಡಾಟಾ ಏನಿದೆ ನೋಡಿ, ಇಲ್ಲಿ ಈ ಡಾಟಾವನ್ನು ಕಟ್ಟಿಂಗ್ ಸ್ಪೀಡ್ 110 = 22/7 × 20, ಇದು 20. ಇಲ್ಲಿ ಹಾಕ್ತಕ್ಕಂಥ ವ್ಯಾಲ್ಯೂ ಎಷ್ಟಿದೆ, 20 ಇದೆ, ಇಂಟು ಎನ್ ಅಂತ, ಇಂಟು ಎನ್ ಇಂಟು ಎನ್. ಎನ್ ನಮಗೆ ಗೊತ್ತಿಲ್ಲ, ಎನ್ ಕಂಡುಹಿಡಿಬೇಕು ನಾವು. ಹಾಗಾದರೆ ಕೊಟ್ಟಕ್ಕಂಥ ಡಾಟಾ ಇದರಲ್ಲಿ ಫಾರ್ಮುಲಾದಲ್ಲಿ ಹಾಕ್ಬೇಕು. ಯಾವ ಫಾರ್ಮುಲಾ, ಕಟ್ಟಿಂಗ್ ಸ್ಪೀಡ್ ಇಜಿಕಲ್ ಟು ಪೈಡಿಯನ್ ಬೈ ಥೌಸಂಡ್ ಅಂತ ಇದರಲ್ಲಿ ಹಾಕಿ. ಸಿ ಎಸ್ ಕಟ್ಟಿಂಗ್ ಸ್ಪೀಡ್ ಗೊತ್ತಿದೆ, ಕೊಟ್ಟಕ್ಕಂಥ ಡಾಟಾ 110, ನಮ್ಮದು ಪೈ ಬೆಲೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಇದೆ 22/7 ಇದು. ಮತ್ತು ಡಯಾಮೀಟ್ರ್ ಗೊತ್ತು, ಡಯಾಮೀಟ್ರ್ ಎಷ್ಟು ಅದು 20 mm ಇದೆ, ಇಲ್ಲಿ 20 ಅಂತಿದೆ, ಇಂಟು ಎನ್. ಎನ್ ನಾವು ಈ ಫಾರ್ಮುಲಾ ಎನ್ ತೆಗಿಬೇಕಾದ್ರೆ ಎನ್ ಹೊರಗಡೆ ತೊಗೊಂಡು ಇಜಿಕಲ್ ಟು ಹಾಕಿ ಇಲ್ಲಿ ಓರೆ ಗುಣಾಕಾರ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡಬೇಕಂದ್ರೆ ಇವಾಗ ಕೆಳಗಡೆ ಇರೋದು ಮೇಲ್ಗಡೆ ಹೋಯಿತು, ಇಲ್ಲಿ ಕಟ್ಟಿಂಗ್ ಸ್ಪೀಡ್ ಓರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದು ಕಟ್ಟಿಂಗ್ ಸ್ಪೀಡ್ ವ್ಯಾಲ್ಯೂ ಆಯಿತು ಇಂಟು ಕೆಳಗಡೆ 1000 ಮೇಲೆ ಹೋಯಿತು. ಮತ್ತು ಪೈ ಮತ್ತು ಡಿ ಕೆಳಗಡೆ ಬಂತು, ಇಲ್ಲಿ ಪೈ ಡಿ ಏನಿದೆ ಮೇಲ್ಗಡೆ ಇದೆ. ನಾವು ಏನು ಕಂಡುಹಿಡಬೇಕಾದ್ರೆ ಪೈ ಡಿ ಕೆಳಗಡೆ ಬರುತ್ತೆ, ಸಿ ಎಸ್ ಮೇಲೆ ಮತ್ತು 1000 ಮೇಲೆ ಬರುತ್ತೆ, ಓರೆ ಗುಣಾಕಾರ ಆಗುತ್ತೆ ಇಲ್ಲಿಂದ ಈ ವ್ಯಾಲ್ಯೂನ ತಗೊಂಡ್ರೆ. ಇವಾಗ ಇದನ್ನು ಇಂಟು ಮಾಡಿದ್ರೆ ಇವಾಗ 22/7 ಬೆಲೆ ಎಷ್ಟಿದೆ,
ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 3.142 ಬರುತ್ತೆ ಪೈ ಬೆಲೆ ಇಂಟು ನಮ್ಮದು ಇದು 20 ಡಯಾಮೀಟರ್ ಡಿ ಅಂದರೆ ನಮ್ಮದು ಡಯಾಮೀಟರ್ ಡಯಾಮೀಟರ್ ಅಷ್ಟಿದೆ 20 ಈ ವ್ಯಾಲ್ಯೂವನ್ನು ಎಲ್ಲ ಹಾಕಿದ್ದೀವಿ ಇವಾಗ ಇದನ್ನು ಇದನ್ನು ನಾವು ಗುಣಾಕಾರ ಮಾಡಿದಾಗ 110,000 ಇದರ ವ್ಯಾಲ್ಯೂ ಆಯಿತು ಆಮೇಲೆ ಇದರದು 3.142 ಗುಣಲೆ 20 ಮಾಡಿದಾಗ 62.84 ಆಯಿತು ಇವೆರಡನ್ನು ಮಾತ್ರ ಡಿವೈಡೇಷನ್ ಮಾಡಿದಾಗ ನಮಗೆ ಆರ್ ಪಿ ಎಮ್ ಎಷ್ಟು ಬಂತು 1750 ರೆವಲ್ಯೂಷನ್ ಪರ್ ಮಿನಿಟ್ ಆಗಿ ರಿಸಲ್ಟು ಬಂತು ಇವಾಗ ಇದನ್ನು ಇವಾಗ ಕಟ್ಟಿಂಗ್ ಸ್ಪೀಡ್ ಕೂಡ ಅದೇ ಥರ ಈಗ ನಾನು ಆರ್ ಪಿ ಎಮ್ ಕೊಟ್ಟಿದ್ದೀನಿ ನೋಡಿ ಇದನ್ನು ಈ ವ್ಯಾಲ್ಯೂವನ್ನು ನೀವು ಟ್ರೈ ಮಾಡಿ ಈ ವ್ಯಾಲ್ಯೂವನ್ನು ಇಲ್ಲಿ ಹಾಕಿ ಇದನ್ನು ಕ್ಯಾನ್ಸಲ್ ಮಾಡಿ ಇದು ಕಂಡರೆ ಡೈರೆಕ್ಟ್ ಕಟ್ಟಿಂಗ್ ಸ್ಪೀಡನ್ನು ಈ ಈ ಫಾರ್ಮುಲಲ್ಲಿ ತೆಗಿಬೋದು ಏನು ತೆಗಿಬೇಕಾದ್ರೆ ಏನಾಗುತ್ತೆ ಪಕ್ಕದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ ಅದಕ್ಕೆ ನಾನು ಇವಾಗ ಎನ್ಗೆ ಮಾತ್ರ ಇದರಲ್ಲಿ ಕಂಡಿಡಿ ತೋರಿಸಿದ್ದೀನಿ ಎನ್ನನ್ನು ಹೇಗೆ ಕಂಡುಹಿಡೋದು ಅಂದರೆ ಆರ್ ಪಿ ಎಮ್ ಏನಂದ್ರೇನು ಆರ್ ಪಿ ಎಮ್ ಎನ್ ಇಸ್ ಇಕ್ವಲ್ ಟು 1750 ನಮ್ಮದು ಆರ್ ಪಿ ಎಮ್ ಆಯಿತು ಇವಾಗ ಆರ್ ಪಿ ಎಮ್ಮು ರೆವಲ್ಯೂಷನ್ ಪರ್ ಮಿನಿಟ್ ಇದು ನಮ್ಮದು ಲಾಂಗ್ ಫಾರ್ಮ್ ಇದೆ ಆರ್ ಪಿ ಎಮ್ಮು ರೆವಲ್ಯೂಷನ್ ಪರ್ ಮಿನಿಟ್ ಈ ವೆಲೆ ಏನಷ್ಟು ಇದೆ 1750 ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ 1 ಮಿನಿಟಲ್ಲಿ 60 ಸೆಕೆಂಡ್ ಇರುತ್ತೆ ಇವಾಗ ನಮಗೆ 1 ಮಿನಿಟ್ಗೆ ಎಷ್ಟು ರೆವಲ್ಯೂಷನ್ ಇದೆ 1750 ಬಾಗಿಲೇ 1 60 ಸೆಕೆಂಡ್ ಬಾಗಿಲೇ ಹೊಡೆದಾಗ ಇವಾಗ 1 ಸೆಕೆಂಡ್ಗೆ ನಮ್ಮದು ಸ್ಪಿಂಡಲ್ ಎಷ್ಟು ರಿವಾಲ್ಯೂಷನ್ ತಿರುಗುತ್ತೆ ಅಂದರೆ 29.166 ರೆವಲ್ಯೂಷನ್ ಪರ್ 1 ಸೆಕೆಂಡಿಗೆ ಮಾತ್ರ ಅದು ರೊಟೇಷನ್ ಆಗುತ್ತೆ ಸೊ ಸ್ನೇಹಿತರೆ ಈ ಥರ ನಾವು ಈ ಫಾರ್ಮುಲಾದಲ್ಲಿ ಇದನ್ನು ಕೊಟ್ಟು ತಗೊಂಡ್ರೆ ಡಾಟಾವನ್ನು ತಗೊಂಡು ಈ ಫಾರ್ಮುಲಲ್ಲಿ ಆ್ಯಡ್ ಮಾಡಿ ಗುಣಾಕಾರ ಮಾಡಿ ಮತ್ತು ಅದಕ್ಕೆ ಫಾರ್ಮುಲಲ್ಲಿ ಇರ್ತಕ್ಕಂಥ ಭಾಗಾಕಾರ ಮಾಡಿ ನಾವು ಅದನ್ನು ರಿಸಲ್ಟ್ ತೆಗಿಬೋದು ಫಸ್ಟ್ ನಾನು ಇದರಲ್ಲಿ ಕಟ್ಟಿಂಗ್ ಸ್ಪೀಡಲ್ಲಿ ಆರ್ ಪಿ ಎಮ್ ಕಂಡುಹಿಡಿದಿದ್ದೀನಿ ಕಟ್ಟಿಂಗ್ ಸ್ಪೀಡು ಕೂಡ ಅದೇ ಥರ ಕಂಡುಹಿಡಿಯಬೇಕು ಕಟ್ಟಿಂಗ್ ಸ್ಪೀಡಲ್ಲಿ ಕಟ್ಟಿಂಗ್ ಸ್ಪೀಡ್ ಕಂಡುಹಿಡಬೇಕಾದ್ರೆ ನಮ್ಗೆ ಏನು ಗೊತ್ತಿರಬೇಕಪ್ಪ ಅಂದರೆ ಪೈ ಬೆಲೆ ವ್ಯಾಲ್ಯೂನ ಕಾನ್ಸ್ಟೆಂಟ್ ಇದೆ ಡಯಾಮೀಟ್ರ್ ಗೊತ್ತಿರಬೇಕು ಮತ್ತು ಆರ್ ಪಿ ಎಮ್ ಎಷ್ಟು ಕೊಟ್ಟಿದ್ದಾರೆ ಅದು ನೋಡಬೇಕು ಡಾಟಾಲ್ಲಿ ಆ ಆರ್ ಪಿ ಎಮ್ ತೊಗೊಂಡು ಡಿವೈಡ್ ಬೈ ಇದು 1000 ಫಿಕ್ಸ್ ವ್ಯಾಲ್ಯೂ ಈ ಫಾರ್ಮುಲಾದಲ್ಲಿ ಡಾಟಾಗಳನ್ನೆಲ್ಲ ತುಂಬಿ ಗುಣಾಕಾರ ಮತ್ತು ಅದನ್ನು ಭಾಗಾಕಾರದಿಂದ ನಾವು ಇದನ್ನು ಕಂಡುಹಿಡಿಬೋದು ಇವಾಗ ನಾನು ಆರ್ ಪಿ ಎಮ್ ಮಾತ್ರ ಈ ಫಾರ್ಮುಲಲ್ಲಿ ಕಂಡುಹಿಡಿದ್ದೇನೆ ಸೊ ನೀವು ಕೂಡ ಈ ಫಾರ್ಮುಲದಲ್ಲಿ ನಿಮ್ಮ ಇಮೇಜ್ ಅಂದರೆ ನೀವು ಯಾವುದು ಇಮ್ಯಾಜಿನೇಷನ್ ಮಾಡಿಕೊಂಡು ಬೆಲೆ ಹಾಕಿ ಫಾರ್ಮುಲಾಗಳನ್ನು ತಾವು ಕೂಡ ಟ್ರೈ ಮಾಡ್ಬೋದು ಸೊ ಓಕೆ ಸ್ನೇಹಿತರೆ ಇವತ್ತಿನ ನಾವು ಕ್ಲಾಸಲ್ಲಿ ಕಟ್ಟಿಂಗ್ ಸ್ಪೀಡ್ ಮತ್ತು ಆರ್ ಪಿ ಎಮ್ ಕಟ್ಟಿಂಗ್ ಸ್ಪೀಡು ಕೂಡ ಡೈರೆಕ್ಟಾಗಿ ಇದನ್ನು ಕಂಡುಹಿಡಿಯಬೋದು ನನಗೆ ಇಲ್ಲಿ ನಾನು ಕಟ್ಟಿಂಗ್ ಸ್ಪೀಡ್ ವ್ಯಾಲ್ಯೂವನ್ನು ತಗೊಂಡಿದ್ದೀನಿ ಡಾಟಾಲ್ಲಿ ಅಂದರೆ ಫಕ್ತ್ ನಮಗೇನಪ್ಪ ಅಂದರೆ ಎನ್ ಕಂಡುಹಿಡಿಬೇಕು ಫಸ್ಟಾಗಿ ನಾನು ಆರ್ ಪಿ ಎಮ್ ಮಾತ್ರ ಕಂಡುಹಿಡಿಯೋ ಸಲುವಾಗಿ ಕಟ್ಟಿಂಗ್ ಸ್ಪೀಡ್ ಡಾಟಾವನ್ನು ತಗೊಂಡಿದ್ದೇನೆ ಡಯಾಮೀಟ್ರ್ ನಮಗೆ 20 ಇತ್ತು ಪೈ ಬೆಲೆ ಕಾನ್ಸ್ಟೆಂಟ್ ಇದೆ 22/7 ಅದನ್ನು ಡಿವೈಡೇಷನ್ ಮಾಡಿದಾಗ 3.142 ಬರುತ್ತೆ ಈ ವ್ಯಾಲ್ಯೂವನ್ನು ಕೂಡ ಹಾಕ್ಬೋದು ಈ ವ್ಯಾಲ್ಯೂನು ಕೂಡ ಹಾಕ್ಬೋದು ಎಲ್ಲ ಒಂದೇ ಆಗುತ್ತೆ ಸೊ ನೀವು ಇದೇ ಥರನ ಈ ಫಾರ್ಮುಲದಲ್ಲಿ ಕಟ್ಟಿಂಗ್ ಸ್ಪೀಡ್ ಇಸ್ ಕಲ್ ಟು ಪೆಡಿಯನ್ 1000ಅಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಈ ಫಾರ್ಮುಲದಲ್ಲಿ ತಾವು ಕೂಡ ಗಿವನ್ ಡಾಟಾವನ್ನು ತಗೊಂಡು ನಿಮಗೆ ಯಾವುದು ವ್ಯಾಲ್ಯೂವನ್ನು ತಗೋಬೇಕು ಆ ವ್ಯಾಲ್ಯೂವನ್ನು ತಗೊಂಡು ಫಾರ್ಮುಲಾವನ್ನು ಯೂಸ್ ಮಾಡ್ಬೋದು ಈ ಫಾರ್ಮುಲಾದಲ್ಲಿ ನಿಮಗೆ ಆರ್ ಪಿ ಎಮ್ ಕಂಡುಹಿಡಬಹುದು ನಮಗೆ ಕಟ್ಟಿಂಗ್ ಸ್ಪೀಡ್ ಕೊಟ್ಟರೆ ಏನು ಆರ್ ಪಿ ಎಮ್ ಕಂಡುಹಿಡಿದು ಆರ್ ಪಿ ಎಮ್ ಕೊಟ್ಟರೆ ಕಟ್ಟಿಂಗ್ ಸ್ಪೀಡನ್ನು ತೆಗಿಬೋದು ಇದೇ ಥರ ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರಿ ಸೊ ಓಕೆ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ನಾವು ಕಟ್ಟಿಂಗ್ ಸ್ಪೀಡ್ ಬಗ್ಗೆ ಆರ್ ಪಿ ಎಮ್ ಬಗ್ಗೆ ಅದನ್ನು ಹೇಗೆ ವ್ಯಾಲ್ಯೂವನ್ನು ತೆಗಿಬೇಕು ಕೊಡ್ತಕ್ಕಂಥ ಡಾಟಾದಲ್ಲಿ ಕಲ್ತಿದ್ದೇವೆ ಅಂತ ತಿಳ್ಕೊಂಡು ನಿಮಗೆಲ್ಲ ತಿಳಿದಿರಬೇಕಂತ ತಿಳಿದಿದ್ದೇನೆ ಸೊ ಸ್ನೇಹಿತರೆ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಇದೇ ಥರ ವಿಡಿಯೋಗಳನ್ನು ನಾನು ದಿನಕ್ಕೊಂದು ಅಂದರೆ ನಿಮ್ಗೆ ಯಾವುದು ಕ್ಯಾಲ್ಕುಲೇಷನ್ ಇರ್ಬೋದು ಇಲ್ಲಾಂದರೆ ಪ್ರೋಗ್ರಾಮಿಂಗ್ ಇರ್ಬೋದು ಡ್ರಾಯಿಂಗ್ಸ್ ಕೂಡ ನಾನು ಇವಾಗ ಮಾಡ್ತಾಯಿದ್ದೀನಿ ಕ್ಯಾಡಲ್ಲಿ ಅದು ಕೂಡ ವಿಡಿಯೋ ನಾನು ನನ್ನ ಈ ಚಾನಲ್ ಹೆಸರಲ್ಲಿ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ನಾನು 5-6
ವಿಡಿಯೋಗಳಾಗಿರ್ಬೋದು, ಅದು ಒಂದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ. ಆದ್ದರಿಂದ ತಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಬೆಲ್ ಐಕನನ್ನು ಒತ್ತಿರಿ. ಈ ವಿಡಿಯೋವನ್ನು ಲೈಕ್ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಮಾಡಿ. ಈ ಕ್ಲಾಸಿಂದ ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರವನ್ನು ಕೊಡುತ್ತೇನೆ. ಧನ್ಯವಾದಗಳು.